ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ನಲವತ್ತೈದು ಆಂಗ್ಲ ಪಾರ್ಲಿಮೆಂಟ್ ತಮ್ಮ ಅನಕ್ಷರಸ್ಥ ಸದಸ್ಯರುಗಳಿಗೆ ಸಂಸತ್ತಿನ ಯಾವುದೇ ಲಾರ್ಡ್ ಅಥವಾ ಲಾರ್ಡ್ಗಳು ಮತ್ತು ಕ್ಷೇತ್ರದ ಶ್ರೀಮಂತ ಮತ್ತು ಶ್ರೀಮಂತರುಗಳು ತಮ್ಮ ಕೋರಿಕೆ ಅಥವಾ ಪ್ರಾರ್ಥನೆಯ ಮೇರೆಗೆ ಸಂಸತ್ತಿನಲ್ಲಿ ಸ್ಥಾನ ಅಥವಾ ಧ್ವನಿಯನ್ನು ಹೊಂದಿರುವವರು ಓದಲು ಸಾಧ್ಯವಾಗದಿದ್ದರು ಅವರು ಈ ಕಾಯ್ದೆಯ ಪ್ರಯೋಜನವನ್ನು ಪಡಕೊಳ್ಳುವರು ಎಂಬ ಕಾಯ್ದೆ ಮಾಡಿ ಕೇವಲ ಮುನ್ನೂರ ಐವತ್ತು ವರ್ಷಗಳಾಗಿವೆ ಈ ಮ್ಯಾಗ್ನಾ ಚಾರ್ಟಾಕ್ಕೆ ಸಹಿ ಮಾಡಿದ ಕೆಳಗಿನ ದರ್ಜೆಯ ಜಹಗೀರುದಾರರಲ್ಲಿ ಮೂವರು ಮಾತ್ರವೇ ತಮ್ಮ ಹೆಸರನ್ನು ಬರೆದರೆಂದು ಹೇಳಲಾಗಿದೆ ಉಳಿದ ಇಪ್ಪತ್ತ್ ಮೂರು ಮಂದಿ ತಮ್ಮ ಗುರುತುಗಳನ್ನು ಹಾಕಿದರು ಜನಸಮೂಹದ ಸಾಮಾನ್ಯ ಜ್ಞಾನೋದಯದ ಧೋರಣೆಯು ಆಳುವ ಅಧಿಕಾರಗಳ ತೀರ್ಪಿನ ಕಡೆಗಿದೆ ಮತ್ತು ಅದು ಅವರ ಸ್ಥಿರತೆಗೆ ಹಿತಕರವಾಗಿಲ್ಲ ರಷ್ಯಾದ ಆಂತರಿಕ ಸಚಿವರು ನಿರಾಕರಣವಾದ ಅಥವಾ ನಾಸ್ತಿಕತ್ವ ನಿಹಿಲಿಸಂನ ಬೆಳವಣಿಗೆಯನ್ನು ತಡೆಗಟ್ಟಲು ಬಡವರ್ಗದ ಅನೇಕ ಸದಸ್ಯರಿಗೆ ಹೆಚ್ಚಿನ ಶಿಕ್ಷಣ ನೀಡುವುದನ್ನು ನಿಲ್ಲಿಸಬೇಕೆಂಬ ಸಲಹೆ ನೀಡಿದರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಅವರು ಹೊರಡಿಸಿದ ಆಜ್ಞೆಯ ಆಯ್ದು ತೆಗೆದ ಅಂಶಗಳು ಇಂತಿವೆ ವ್ಯಾಯಾಮ ಶಾಲೆಗಳು ಪ್ರೌಢಶಾಲೆಗಳು ವಿಶ್ವವಿದ್ಯಾನಿಲಯಗಳು ಮನೆ ಕೆಲಸದವರ ರೈತರ ವ್ಯಾಪಾರಿಗಳ ಚಿಕ್ಕ ಪುಟ್ಟ ಅಂಗಡಿ ಮಾಲೀಕರುಗಳ ಮತ್ತು ಅಂತಹ ಪರಿಸ್ಥಿತಿಯಲ್ಲಿರುವವರ ರೈತರ ಮಕ್ಕಳನ್ನು ಸೇರಿಸಿಕೊಳ್ಳಲು ನಿರಾಕರಿಸಬೇಕು ಅವರ ಸಂತಾನವು ಅವರಿಗಿರುವ ವೃತ್ತಕ್ಕಿಂತ ಹೆಚ್ಚು ಏರಬಾರದು ಮತ್ತು ಅಸ್ತಿತ್ವದಲ್ಲಿರುವ ಸಾಮಾಜಿಕ ಸ್ಥಾನಗಳ ಅನಿವಾರ್ಯ ಅಸಮಾನತೆಗಳ ವಿರುದ್ಧ ಅವರ ವಿಷಯದಲ್ಲಿ ಅತೃಪ್ತರಾಗಲು ಮತ್ತು ಕಿರಿಕಿರಿಗೊಳ್ಳಲು ದೀರ್ಘ ಅನುಭವ ತೋರಿಸದಂತೆ ಆ ಮೂಲಕ ಮುನ್ನಡೆಸಬೇಕು ಆದರೆ ಇಂದಿನ ದಿನಗಳಲ್ಲಿ ಅಂತಹ ವಿಚಾರಣಾ ಸರಣಿಗಳು ರಷ್ಯಾದಲ್ಲಿಯೂ ಜಯಶಾಲಿಯಾಗಲು ಬಹಳ ತಡವಾಗಿದೆ ಈ ಕಾರ್ಯ ನೀತಿಯನ್ನು ಪೋಪನ ಅಧಿಕಾರವು ತನ್ನ ಅಧಿಕಾರದ ದಿನಗಳಲ್ಲಿ ಬೆನ್ನಟ್ಟಿತು ಆದರೆ ಯಾವ ವಂಚಕ ಸಂಸ್ಥೆಯು ಈಗ ಗ್ರಹಿಸಿಕೊಂಡಿದೆಯೋ ಅದು ತಾನು ವಿಫಲವಾಗಿದೆ ಎಂದು ಅರಿತುಕೊಂಡಿದೆ ಮತ್ತು ಅದನ್ನು ಪ್ರಯತ್ನಿಸುವ ಶಕ್ತಿಗೆ ಅದು ಪ್ರತಿಕ್ರಿಯಿಸುವುದು ಖಚಿತವಾಗಿದೆ ಸಮುದಾಯಗಳ ಮನಸ್ಸಿನ ಬೆಳಕು ಉದಯಿಸಿದೆ ಮತ್ತು ಅದನ್ನು ಹಿಂದಿನ ಅಂಧಕಾರಕ್ಕೆ ಪ್ರತಿಹಸ್ತಿಕೆ ಮಾಡಲಾಗದು ಕ್ರಮೇಣವಾದ ಜ್ಞಾನದ ಹೆಚ್ಚಳದಿಂದ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಗಳ ಬೇಡಿಕೆ ಇತ್ತು ಮತ್ತು ರಾಜಪ್ರಭುತ್ವಗಳು ಅವರ ಉದಾಹರಣೆ ಮತ್ತು ಜನರ ಬೇಡಿಕೆಗಳ ಬಲದಿಂದ ಬಹಳವಾಗಿ ಮಾರ್ಪಡಿಸಲ್ಪಟ್ಟಿದೆ ನೂತನ ದಿನದ ಉದಯದ ಬೆಳಕಿನಲ್ಲಿ ಜನರು ತಮ್ಮ ಹಿಂದಿನ ಅಜ್ಞಾನದ ದೆಸೆಯಿಂದ ಅದನ್ನು ತಪ್ಪಾದ ಹಕ್ಕು ಸಾಧನೆಯ ಆಶ್ರಯದ ಅಡಿಯಲ್ಲಿ ಕಾಣಲು ಪ್ರಾರಂಭಿಸಿದರು ಆಳುವ ವರ್ಗಗಳು ತಮ್ಮ ಸ್ವಾರ್ಥದಿಂದ ಮಾನವ ಕುಲದ ಉಳಿದ ನೈಸರ್ಗಿಕ ಹಕ್ಕುಗಳು ಮತ್ತು ಸವಲತ್ತುಗಳನ್ನು ವ್ಯಾಪಾರ ಸರಕಾಗಿ ಮಾಡುತ್ತಿವೆ ಈ ಅಧಿಕಾರವನ್ನ ನೋಡುತ್ತಾ ಮತ್ತು ಅದರ ಹಕ್ಕು ಸಾಧನೆಗಳನ್ನು ತೂಕ ಮಾಡುತ್ತಾ ನೀಡಿದ ಕಳಪೆ ಕ್ಷಮೆಯನ್ನು ತಡೆದುಕೊಳ್ಳದೆ ಅವುಗಳು ತ್ವರಿತವಾಗಿ ತಮ್ಮ ಸ್ವಂತ ನಿರ್ಣಯಗಳನ್ನು ತಲುಪುತ್ತಿವೆ ಆದರೆ ಅವುಗಳ ತಮ್ಮಷ್ಟಕ್ಕೆ ತಾವು ನೀತಿವಂತಿಕೆಯ ಮತ್ತು ಸತ್ಯದ ಯಾವುದೇ ಹೆಚ್ಚಿನ ವಿಚಾರಣಾ ಸರಣಿಯನ್ನು ಪ್ರಚೋದಿಸದೆ ಆದರೆ ಆಳುವ ವರ್ಗಗಳಿಗಿಂತ ಹೆಚ್ಚಿನ ನೀತಿ ಮತ್ತು ಸತ್ಯದ ತತ್ವಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿಲ್ಲದ ಕಾರಣ ಜನಸಾಮಾನ್ಯರ ತೀರ್ಪು ಪ್ರಶ್ನೆಯ ಇನ್ನೊಂದು ಬದಿಯಲ್ಲಿ ಬಲದಿಂದ ದೂರವಿದೆ ಮತ್ತು ಅವರು ಬೆಳೆಯುತ್ತಿರುವ ಮನೋಭಾವವು ಎಲ್ಲಾ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಮತ್ತು ದೇವರ ವಾಕ್ಯದ ಬೆಳಕಿನಲ್ಲಿ ನಿರ್ಲಿಪ್ತವಾಗಿ ಎಲ್ಲಾ ಕಡೆಯಿಂದ ನ್ಯಾಯದ ಹಕ್ಕುಗಳನ್ನು ತಣ್ಣಗೆ ಪರಿಗಣಿಸುವ ಬದಲು ಅದನ್ನು ಆತುರದಿಂದ ನಿರ್ಲಕ್ಷಿಸುತ್ತದೆ ಬಾಬೆಲ್ ಕ್ರೈಸ್ತ ಪ್ರಪಂಚ ಅವರ ರಾಜಕೀಯ ಮುತ್ಸದ್ದಿ ಮತ್ತು ಪುರೋಹಿತರುಗಳಿಂದ ಪ್ರತಿನಿಧಿಸಲ್ಪಟ್ಟ ಪ್ರಸ್ತುತ ಸಂಸ್ಥೆ ಮತ್ತು ಸಮಾಜದ ಕ್ರಮ ಇವುಗಳು ಸಾರ್ವಜನಿಕ ಅಭಿಪ್ರಾಯವೆಂಬ ತಕ್ಕಡಿಯಲ್ಲಿ ತೂಕ ಮಾಡಲ್ಪಟ್ಟು ಆಕೆಯ ಅನೇಕ ಪೈಶಾಚಿಕ ಹಕ್ಕು ಸಾಧನೆಗಳು ಬುನಾದಿ ಇಲ್ಲದವುಗಳು ಮತ್ತು ಅಸಂಬದ್ಧವಾದವುಗಳು ಎಂದು ಕಂಡುಬರುತ್ತವೆ ಸ್ವಾರ್ಥತೆ ಮತ್ತು ಆಕೆಯ ಹೆಸರು ಮತ್ತು ಅಧಿಕಾರದ ಹಕ್ಕು ಸಾಧನೆ ಮಾಡುವ ಕ್ರಿಸ್ತನ ಸುವರ್ಣ ನಿಯಮಗಳ ಅನನುಕರಣೆ ಅನುಸರಣೆ ಮುಂತಾದ ಆಕೆಯ ವಿರುದ್ಧವಾದ ಭಾರೀ ಆಪಾದನೆಗಳು ಈಗಾಗಲೇ ಮಿತಿ ಮೀರಿದ್ದು ತ್ರಾಸಿನ ದಂಡಿಗಿ ಬಹಳಷ್ಟು ಎತ್ತರ ಎತ್ತಲ್ಪಟ್ಟಿದೆ ಈಗಲೂ ಸಹ ಪ್ರಪಂಚದವರಿಗೆ ಆಕೆಯ ನಿಜವಾದ ಕ್ರೈಸ್ತ ವಿರೋಧಿ ಗುಣಲಕ್ಷಣಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಇರುವುದಿಲ್ಲ